ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಾಯಂಕಾಲದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬದ ಕೆಲಸ ಅಂದರೆ ಪ್ರಿಪ್ರೇಷನ್ ಇದ್ದ ಹಿಂದಿನ ದಿನನೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅಂತ. ನೀವೆಲ್ಲ ಹೇಗೆ ಹಬ್ಬ ಮಾಡ್ತಾ ಇದ್ದೀರಾ, ನೀವು ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೋತೀರಾ ಅಂತ ನನಗೂ ತಿಳಿಸಿ. ವ್ಲಾಗ್ನ ಇವಾಗ ಸಾಯಂಕಾಲದ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಬೇಳೆ ದೇವ್ರ ಮನೆ ಕೆಲಸ ಎಲ್ಲ ಮುಗೀತು, ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಯ ಕೆಲಸ ಎಲ್ಲ ಮುಗಿಸಿ ಇವಾಗ ಬೇಳೆ ಹಾಕಿದ್ದೀನಿ ಒಬ್ಬಟ್ಟು ರುಬ್ಸ್ಕೊಬರೋಣ ಅಂತ. ಬನ್ನಿ, ಆಲ್ರೆಡಿ ಬೇಳೆ ಬೆಂದಿದೆ, ಇವಾಗ ಬೇಳೆ ಬಸಿಬೇಕು. ಏಮ ಕಾಯಿ ತುರ್ಕೊಡ್ತೀನಿ ಅಂತ ತುರ್ಕೊಡ್ತಾ ಇದ್ದಾಳೆ ನನಗೆ. ಎಷ್ಟೊಂದು ಹೆಲ್ಪ್ ಮಾಡ್ತಾಳೆ ಗೊತ್ತಾ, ಏಮ ತುಂಬ ತುಂಬ ಹೆಲ್ಪ್ ಮಾಡ್ತಾಳೆ ನಂಗೆ ಅವಳು. ಬನ್ನಿ, ಬೇಳೆ ಬಸ್ಬಿಡೋಣ. ಫಸ್ಟು ಬೇಳೆ ಬೆಂದು ಬಿಟ್ಟಿದೆ, ಫಸ್ಟು ಬೇಳೆ ಬಸ್ತ್ಬಿಡ್ತೀನಿ. ಬಸಿಯಕ್ಕಾಗಲ್ಲ ಅದಕ್ಕೆ ಹಿಂಗೆ ಎತ್ಕೊಂಡು ಬಸಿತಾ ಇರೋದು. ಬೇಗ ಆಯ್ತದೆ, ಹಂಗೆ ತಪ್ಪಲೆ ಇಟ್ಕೊಂಡು ಬಸಿದ್ರೆ ಹಿಂಗೆ ಎರಡು ಕಡೆ ಇಟ್ಕೊಂಡು ಬಸಿಬೇಕಾ, ಒಬ್ಬರೇ ಬಸಿಬೇಕಾದ್ರೆ ಹಿಂಸೆ ಆಯ್ತದೆ. ಒಬ್ಬಟ್ಟಿಗೆ ಬಸ್ತಿದ್ದೀನಿ, ಮತ್ತು ಬೇಳೆ ಕಟ್ಟು ಸಾಂಬಾರು ಮಾಡೋದಕ್ಕೆ ಸಪ್ರೇಟಾಗಿ ಎತ್ತಿ ಇಟ್ಟಿದ್ದೀನಿ. ಇವಾಗೆಲ್ಲ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು. ನೋಡಿ, ಬೇಳೆ ಈ ರೀತಿ ಇಸ್ಕಿದ್ರೆ ಈ ರೀತಿ ಆಗಬೇಕು. ಅಷ್ಟು ಬೇಳೆ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಆಗುತ್ತೆ, ಸಾಫ್ಟಾಗಿ. ಆದರೂ ಬೇಳೆ ಬಾಯಿ ಬಿಡೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು, ಅವಾಗಂತೂ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಕಡಲೆಬೇಳೆಲಿ ಒಬ್ಬಟ್ಟು ಮಾಡ್ತಾರೆ, ನಾವು ಜಾಸ್ತಿ ತೊಗರಿಬೇಳೆಲೇ ಒಬ್ಬಟ್ಟು ಮಾಡೋದು ಅಂತ. ನೋಡಿ, ಪಕ್ಕದಲ್ಲೇ ನಾನು ಬೇಳೆ ಹೊಂದಿಸ್ಕೊಳ್ಳೋದಕ್ಕೂ ಇಟ್ಟಿದ್ದೀನಿ. ಇದು ಸ್ವಲ್ಪ ಬೆಲ್ಲ ಎಲ್ಲ ಕರಗಿ ಈ ರೀತಿ ಪಾಕ ಆಗಬೇಕು. ನೋಡಿ, ಎಳೆ ಎಳೆಯಾಗಿ ಒಂಥರ. ಇದನ್ನ ಯಾವ ಥರ ಹೇಳ್ತಾರೆ ಅಮ್ಮ, ನೊರ್ನೊರೆ ಥರ, ನೊರೆ ಥರ ತಾನೇ ಇದು, ನೊರ್ನೊರೆ ಥರ ಬೆಲ್ಲ ಕರಗಿ ಈ ರೀತಿ ಆದಮೇಲೆ, ತುಪ್ಪ ಥರ ಕಾಣ್ತೈತಾ, ಈ ರೀತಿ ಕರಗಿ ಆದಮೇಲೆ ಇದಕ್ಕೆ ಕಾಯಿ ತುರಿನ ಹಾಕೋಬೇಕು. ನೋಡಿ, ಏಮ ಕಾಯಿ ತುರಿದಿ, ಏಮ ಹೇಳ್ತಾವಳೆ ಕಾಯಿ ತುರಿದಿ, ಅವಳು ಕೊಟ್ಲಂತೆ ಇವಾಗ. ಅದಕ್ಕೆ ನಾನು ಅದನ್ನ ಬೇಗ ಹಾಕಿ ಖಾಲಿ ಮಾಡ್ಬಿಟ್ಟೆ ಅಂತ ಹೇಳ್ತಾವಳು. ಅವಳು ಕಾಯಿ ತುರಿದಿ ಕೊಟ್ಟಿರೋದ್ರ ಏಮ ಹೇಳ್ತಾವಳೆ, ಅವಳು ಕಾಯಿ ಅಷ್ಟೊತ್ತಿಂದ ತುರಿದ್ಲಂತೆ, ನಾನು ಅದನ್ನ 5-5 ನಿಮಿಷಕ್ಕೆ ಅದನ್ನ ಅದು ಕಾಯಿ ಅಷ್ಟು ಬೇಗ ಹಾಕ್ಬಿಟ್ಟತ್ತೆ ನೀನು ಅಂತ ರೇಗಿಸ್ತಾವಳೆ. ನೋಡಿ, ಕಾಯಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು ಸ್ವಲ್ಪನೂ ಬೆಲ್ಲ ನೀರು ಥರ ಇಲ್ಲ, ನೋಡಿ ಈ ಥರ ಇರಬಾರ್ದು. ಈ ಥರ ಇದ್ದಾಗ ಒಬ್ಬಟ್ಟು ತುಂಬ ಚೆನ್ನಾಗಾಗುತ್ತೆ, ಜಾಸ್ತಿ ತೆಳುವು ಆಗಲ್ಲ, ಪರ್ಫೆಕ್ಟಾಗಿ ನಿಮಗೆ ಒಬ್ಬಟ್ಟು ಮಾಡೋದಕ್ಕೆ ಉಂಡೆ ಕರೆಕ್ಟಾಗೇ ಬರುತ್ತೆ. ಬೆಲ್ಲನೂ ಹಾಕಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಬಸ್ತಿಟ್ಕೊಂಡಿರೋ ಬೇಳೆನ ಇದರೊಳಗಡೆ ಹಾಕ್ಕೋಬೇಕು. ನೋಡಿ, ನಾನು ಸಾಂಬಾರಿಗೆ ಒಂದು ಸ್ವಲ್ಪ ಬೇಳೆನ ಎತ್ತಿಟ್ಕೊಂಡಿದ್ದೀನಿ, ಮರ್ತು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಬೇಳೆ ಒಳಗಡೆ ಹಾಕೋಣ. ಬನ್ನಿ, ಇದೇ ಅದದಲ್ಲಿ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗೇ ಬರುತ್ತೆ, ತುಂಬ ಸಾಫ್ಟಾಗೂ ಬರುತ್ತೆ. ಕಡಲೆಬೇಳೆಗಿಂತ ತೊಗರಿಬೇಳೆ ಹಾಕಿ ಒಬ್ಬಟ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನಮಗೆ ಅಮ್ಮಾರ ಮನೇಲಿ ಇದ್ದಾಗೆಲ್ಲ ಜಾಸ್ತಿ ಅಮ್ಮಾರು ಕಡಲೆಬೇಳೆ ಹಾಕಿ ಒಬ್ಬಟ್ಟು ಮಾಡ್ತಾ ಇದ್ದಿದ್ದು, ಇವಾಗ ಅತ್ತೆ ಮನೆಗೆ ಬಂದಮೇಲೆ ಇವರು ತೊಗರಿಬೇಳೆ ಹಾಕಿ ಒಬ್ಬಟ್ಟು ಮಾಡ್ತಾರೆ. ಇವಾಗ ನಂಗೆ ತೊಗರಿಬೇಳೆ ಒಬ್ಬಟ್ಟೆ ಜಾಸ್ತಿ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ತೊಗರಿಬೇಳೆ ಹಾಕಿ ಒಬ್ಬಟ್ಟು ಮಾಡಿದ್ರೆ. ಇವಾಗ ಬೇಳೆನ ಹಾಕಿ ಅದನ್ನು ಒಂದು ಸ್ವಲ್ಪ ಹೊತ್ತು ನೀಟಾಗಿ ತಿರುಗಿಸ್ಕೋಬೇಕು. ಹದವಾಗಿ ಆಗುತ್ತೆ ಬೇಳೆನೂ ಅಷ್ಟೇ, ಜಾಸ್ತಿ ಬೇಯಿಸ್ಬೇಡಿ, ಇವಾಗ ಹೂರ್ಣ ನೀಟಾಗಿ ಬರೋದಿಲ್ಲ. ಕನಕ ಚೆನ್ನಾಗಿದ್ರೆ ಹೂರ್ಣ ಚೆನ್ನಾಗಿರಲ್ಲ, ಕೆಲವೊಂದ್ಸರಿ ಹೂರ್ಣ ಚೆನ್ನಾಗಿದ್ರೆ ಕನಕ ಚೆನ್ನಾಗಾಗಲ್ಲ. ನನಗೂ ಈ ರೀತಿ ಒಬ್ಬಟ್ಟು ಮಾಡ್ಬೇಕು. ಕಾಯಿನ ಇದಕ್ಕೆ ಗುದ್ದಿ ಹಾಕೊಂಡಿದ್ದೀನಿ, ತಿರ್ಗಿಸ್ಕೊಂಡ್ರೆ ಒಬ್ಬಟ್ಟು ಹೂರ್ಣ ರೆಡಿ ಆಗುತ್ತೆ. ಇದನ್ನ ಮಿಲ್ ಮಾಡಿಸ್ಕೊಂಬರ್ಬೇಕು ಅಂದ್ರೆ ರುಬ್ಬಿಸ್ಕೊಂಬರ್ಬೇಕು ಅದಕ್ಕೆ. ಅಷ್ಟರಲ್ಲಿ ಸಾಂಬಾರ್ದೂ ರೆಡಿ ಮಾಡ್ಕೊಬಿಡೋಣ ಅಂತ. ನೋಡಿ, ಸಾಂಬಾರ್ದೂ ಇವಾಗ ತಣ್ಣಗಾಗಿದೆ. ಈಗ ಇದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡಿರೋ ಬೇಳೆ ಹಾಕೋಬೇಕು. ಖಾರ ಪುಡಿ ಕೊಡ್ಬೇಕಲ್ಲ, ನಾನು ಆಲ್ರೆಡಿ ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಸಾಂಬಾರು ಪುಡಿ ಹಾಕೋಬೇಕು, ಬಸ್ ಸಾಂಬಾರ್ಗೆ ಖಾರದ ಪುಡಿನ ಕಮ್ಮಿ ಮಾಡ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನ ನೋಡಿ ಹಾಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಕೆಲಸ ಮಾಡ್ಬೇಕಾದ್ರೆ ಏನೇನೆಲ್ಲ ಮಿಸ್ಟೇಕು. ನೈನ ಇದು ಕರಿಬೇವು ತುಳ್ಕೊಡಪ್ಪ, ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕ್ರ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ನಾನು ರುಬ್ಕೋತೀನಿ,
ಬೇಳೆ ಹಾಕಿರೋದ್ರಿಂದ ಜಾಸ್ತಿ ಕಾಯ್ತುರಿ ಹಾಕಬಾರ್ದು, ಒಂದು ಸ್ವಲ್ಪ ಕಾಯ್ತುರಿ ಹಾಕೊಂಡ್ರೆ ಸಾಕು. ಯಾಕಂದ್ರೆ ಬೇಳೆನು ಹಾಕಿರ್ತೀವಲ್ವ ಮತ್ತೆ ಸಾಂಬಾರ್ ಪುಡಿ ಎಲ್ಲಾನು ಜಾಸ್ತಿ ಗಟ್ಟಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಬೇಡ ಹಂಗೆ ಹಾಕೋಣ, ಕೊಡಿ ಮೇಲೆ ಯಾರಿಗೆ ಹಾಕೋಗ್ತೀನಿ. ಇದು ನಾನು ಆಲ್ರೆಡಿ ಕಾಯಿನ ಅಂದರೆ ಕಾಯಿ ಎಬ್ಬಿರೋ ಕಾಯಿ ಇತ್ತು ಅದನ್ನು ಸ್ವಲ್ಪ ಹಾಕಿ ಫಸ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಹುರಿದಿಟ್ಕೊಂಡಿದ್ದಲ್ವ ಸಾಂಬಾರ್ಗೆ, ಅದನ್ನೆಲ್ಲ ಹಾಕಿ ರುಬ್ಕೊಬಿಡೋಣ. ಬನ್ನಿ ಇರಪ್ಪ, ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಬಿಡೋಣ. ನಾನು ಏನು ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ಎಷ್ಟು ಬೇಕೋ ನಿಮಗೆ ಉಳಿಗೆ ನೋಡಿಕೊಂಡು ಅಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ನಾನು ಬಿಸಿನೀರು ಹಾಕಿ ನೆನೆಸಿಟ್ಟಿದ್ದೀನಿ, ಆವಾಗಲೇ ಮರ್ತೋಗ್ಬಿಡ್ತು ನನಗೆ ಅರ್ಜೆಂಟಲ್ಲಿ. ಯಾಕಂದರೆ ಅದು ಇದು ಎರಡೂ ಬೇಳೆ ಹೊಂದಿಸೋದು ಮತ್ತು ಸಾಂಬಾರು ಹುರ್ಕೊಳ್ಳೋದೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೋತಾ ಇದ್ನಲ್ವ, ಅದು ಮರ್ತೋಯ್ತು. ಬಿಸಿನೀರನ್ನು ಹಾಕಿ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿದ್ರೆ ಬೇಗ ಹುಣಸೆ ಹಣ್ಣು ಬೇಗ ಉಳಿಬಿಡುತ್ತೆ. ಹಾಗಾಗಿ ಆ ರೀತಿ ಮಾಡ್ಕೊಂಡಿದ್ದೆ. ಈಗ ಇದನ್ನು ಒಂದು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಗ್ರೈಂಡ್ ಮಾಡ್ಕೊಬಿಡೋಣ ಬನ್ನಿ. ಅಜ್ಜಿ ಬೈತದ ಕಣೆ, ನಾ ಇವಾಗ ಟೂ ಡ್ರಾಪ್ ಮಜ್ಜಿಗೆನ ಯಾರು ಕುಡಿತಾರೆ ಅಂದ್ರೆ ಕೆಲವು ಟೈಮ್ ಅದು ಇರಲ್ಲ ಕಣೆ, ನಾಯಿನಾಪ್ ಮಜ್ಜಿಗೆನ ಇಂಪಾರ್ಟೆಂಟ್ ಆಯ್ತದೆ ನೋಡ್ಕೊಂಡ್ರೆ ಆಯ್ತವ. 2 drops ನೀರ್ ಎಷ್ಟು ಅಷ್ಟೇ ಇದು ಬೇಸಿಗೆ ಕಾಲದಲ್ಲಿ. ಇವಾಗ ರುಬ್ಸಕ್ಕೆ ಬಾಕ್ಸ್ ಹಾಕ್ತಾ ಇದ್ದೀನಿ. ರುಬ್ಬಿಸ್ಕೊಂಡು ಮಾಡಿ ಇನ್ನೂ ಸ್ವಲ್ಪ ಕೆಲಸ ಇದೆ, ಅದನ್ನ ಮಾಡ್ಕೊಂಡು ಬರಬೇಕು. ಸುಡ್ತಾ ಇದೆ ಕಣಿ, ತಣ್ಣೀರ್ ಹಾಕೊಳ್ಳಿ. ಎಲ್ಲ ತಣ್ಣೀರ್ ಹಾಕಬೇಕು ನಯ್ಯನ, ನೋಡಿ ನೋಡಿ ಹಂಗೆ ನೋಡಿ ನಿಮ್ಮನೇಲಿ ಈ ತರನೇ ಅವರ ಅಂತ ಬರೀ ಡಬಲ್ ಮೀನಿಂಗ್ ಮತ್ತೆ ಬಾರೆ ನಯ್ಯನ ಎತ್ತಾಕ್ ಬಾರೆ ನೀನೇ ಹಾಕಿದೀನಿ. ಇವಾಗ ಇದ್ರಲ್ಲೇ ಸಾಂಬಾರ್ನ ಫಸ್ಟ್ ರೆಡಿ ಮಾಡ್ಕೊಡೋಣ. ಬೇಳೆ ಕಟ್ಟು ನೀರು ಬಸ್ತಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ರುಬ್ಬಿರೋ ಮಸಾಲೆನ ಹಾಕಿ ಫಸ್ಟ್ ಇವಾಗ ನಾನು ಕುದಿಸಿ ಎತ್ತಿಟ್ಬಿಡ್ತೀನಿ ಅಷ್ಟೇ. ನೀನೇ ಬೆಳಗ್ಗೆ ಗೆದ್ದು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಇದಕ್ಕೆ. ನೋಡಿ ಸಾಂಬಾರೆಲ್ಲ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಬೇಳೆಯ ನೀರು ಇತ್ತಲ್ಲ ಅದನ್ನೆಲ್ಲ ಹಾಕಿ ರುಬ್ಬಿರುವಂಥ ಮಸಾಲೆನೆಲ್ಲ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಇಲ್ಲಿ ಒಬ್ಬಟ್ಟು ರುಬ್ಬಿಸ್ಕೊಬರೋದಕ್ಕೂ ರೆಡಿ ಇದೆ. ಇವಾಗ ನಾವು ಮಾಗಡಿಗೆ ಹೋಗ್ಬೇಕು ರುಬ್ಬಿಸ್ಕೊಬರೋದಕ್ಕೆ. ನೋಡೋಣ ಬೇಗ ಬೇಗ ಹೋಗಿ ಇದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಲ್ಲ ಇದನ್ನು ಕುದಿಸ್ಬಿಟ್ಟು ಆಮೇಲೆ ಮಾಗಡಿಗೆ ಹೋಗಬೇಕು. ನೋಡಿ ಎಷ್ಟೊಂದು ಜನ ನಮಗೆ ಹೆಲ್ಪರ್ಸ್ ಇದ್ದಾರೆ, ಇವರು ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾರೆ, ತುಂಬ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ. ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಆಗೋಯ್ತು. ಇವಾಗ ಒಬ್ಬಟ್ಟು ರುಬ್ಬಿಸ್ಕೊಂಬರ್ಬೇಕು. ಇವ್ರಿಗೆ ಇಷ್ಟೊಂದೆಲ್ಲ ಕೆಲಸ ಮಾಡಿಕೊಟ್ಟಿರೋದಕ್ಕೆ ಲಂಚ ತಂದ್ಕೊಡ್ಬೇಕು. ನಿನ್ನೆ ಇಲ್ಲ ಲಂಚ, ನಿನ್ನೆ ಟಿಕ್ಕಿ ಪುರಿ, ಇವತ್ತೇನು ಲಂಚ? ಇವತ್ತು ಪಾನಿಪುರಿ. ಕರಿ ನಯನ, ನಯನ ಹಂಗ ಆಡ್ತಾವಳ ಹೆಂಗ ಆಡ್ತಾವಳ ನಯನ ಹತ್ರ ಪರೇ ಹೆಂಗ ಆಡ್ತಾವಳ ನಯನ ತೋದ್ ಹೆಂಗ ತೋರ್ಸಪ್ಪ ನಯನಕ್ಕ ಅಮ್ಮ ಅತ್ತೆ ಅಂತಾವಳ ಮಕ್ಕ ಅಕ್ಕ ಏನಂದ್ರೆ ಹೇಳು. ನಾ ಅತ್ತೆ ಅಂತ ಕರಿತೀನ. ಎಲ್ಲೋ ಬನ್ನೀಗ ನಾವು ಹಚ್ಚು ಎಲ್ಲೋಗದ ಕೂಡ ಅಕ್ಕ ಎತ್ಕೊಳಕ್ ಬಂದ್ಬಿಟ್ಟು ಬ್ಯಾಗ ಹಿಡ್ಕೊಳ್ಳವಾಗ
ಅದು ಇದು ತಿನ್ಬೇಕಾಗಿತ್ತಲ್ಲ ಪಾನಿಪುರಿನ, ಅದಕ್ಕೆ ಅರ್ಜೆಂಟ್ ಅರ್ಜೆಂಟಾಗಿ ಅದು ತಿಂದಾಕ್ಬಿಟ್ಟ ಟಿಕ್ಕಿ ಪುರಿನ. ಹಾ ಹಾ ಹಾ, ನನ್ಗೆಲ್ಲ ರಕ್ಷಿತ ಟಿಕ್ಕಿ ಪುರಿ, ಇದು ಪಾನಿಪುರಿ ಅವನಿಗಿನ್ನೇ ಸಿಗ್ಬೇಕಂತ ಕೇಳಿ ರಕ್ಷಿಗೆ. ಫೈನಲಾಗಿ ಮಾಗಡಿಯಿಂದ ಬಂದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಕೆಲಸ ಜಾಸ್ತಿ ಆಗೋಯಿತು. ಅಡುಗೆ ಮಾಡಿ ಮತ್ತೆ ಎಲ್ಲರಿಗೂ ಊಟಕ್ಕೆ ಕೊಟ್ಟು ಮನೆಯೆಲ್ಲ ಇವಾಗಲೆಲ್ಲ ಒರೆಸಿ ಇಟ್ಬಿಟ್ಟೆ. ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಮಾಡಿ ಆಮೇಲೆ ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಆಯಿತು. ಇವಾಗ ಮಲ್ಕೋಬೇಕು. ಟೈಮ್ ಬಂದು ಆಲ್ರೆಡಿ 12 ಗಂಟೆ ಆಗಿಬಿಡ್ತು. ನಾನು ಸ್ವಲ್ಪ ಹೂವು ಎಲ್ಲ ಇತ್ತು ಅದನ್ನೆಲ್ಲ ಕಟ್ಟಿ ಎತ್ತಿಟ್ಟು ಮನೆಯೆಲ್ಲ ನೀಟ್ ಮಾಡಿ ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೂ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಮೂಡು. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಹಿಂಸೆ. ಹಬ್ಬದ ಹಿಂದಿನ ದಿನ ಎಷ್ಟೊಂದು, ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷನೇ ಅಂತಲೇ ಅಲ್ವಾ ಎಲ್ಲರಿಗೂ. ನಾನು ಇವಾಗಲೇ ಹೇಳ್ಬಿಡ್ತಾ ಇದ್ದೀನಿ ಎಲ್ಲರಿಗೂ, ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಅಡ್ವಾನ್ಸಾಗಿ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಕೆಲಸ ಆಗೋಯ್ತು ಇವತ್ತಂತೂ, ನೋಡೋಣ ನಾಳೆ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಬಾಯ್, ಸಿ ಯು ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.